ಲೈಫ್ಸ್ಟೈಲ್ ಫಿಫ್ಟಿ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸ್ವೀಟ್ ಆಗಿದೆ, ಎಲ್ಲ ಇಷ್ಟ ಅಂದರೆ ತುಂಬ ಇಷ್ಟ. ನಾನು ಇವತ್ತು ಮಾಡೋದಂದರೆ ಜೇನುಗೂಡು. ಜೇನುಗೂಡು ಎಲ್ಲರಿಗೂ ಇಷ್ಟ. ಇದಕ್ಕೆ ಬೇರೆ ಬೇರೆ ಹಲವಾರು ಹೆಸರುಗಳಿವೆ. ಇಂಗ್ಲೀಷಲ್ಲಿ ಇದಕ್ಕೆ ಹನಿ ಕ್ಯಾಂಡಿ ಕೂಡ ಇರ್ತಾರೆ. ಹಾಗೆ ನಾನೀಗ ಜೇನುಗೂಡು ನಿಮಗೆ ಹೇಗೆ ಮಾಡಬೇಕಂತ ಮನೆಯಲ್ಲೇ ತೋರಿಸ್ತಿದ್ದೇನೆ. ತುಂಬ ಈಸಿಯಾಗಿದೆ, ಮನೆಯಲ್ಲಿ ನೀವು ಟ್ರೈ ಮಾಡಿ ಏನೆಲ್ಲ ಬೇಕಂತ ನಾನೀಗ ತೋರಿಸ್ತಿದ್ದೇನೆ. ಹಾಗೆ ನಾನು 1 ಕಪ್ ರೈಸ್ ತಗೊಂಡಿದ್ದೇನೆ, ದೋಸೆ ಮಾಡುವ ರೈಸ್. ಹಾಗೆ ಇಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೇನೆ 4 ಸ್ಪೂನು. ಹಾಗೆ ನಾನು ಇದು ಎರಡು ಕೂಡ ನೆನೆಸಿಟ್ಟುಕೊಳ್ಳಿ ಒಂದು 2 ಅವರ್ಸ್. ಇಲ್ಲಿ ನಾನು ನೀರು ತಗೊಂಡಿದ್ದೆ, ನೀರು ಯಾಕೆಂದರೆ ಪಾಕ ಮಾಡಲಿಕ್ಕೆ 1 ಗ್ಲಾಸ್ ನೀರು ತಗೊಂಡಿದ್ದೇನೆ ನಾನು. ನೆಕ್ಸ್ಟ್ ಇಲ್ಲಿ ಸೋಡಾ ಪೌಡರ್ ತಗೊಂಡಿದ್ದೇನೆ, ಆಯಿತು. ರೈಸ್ ಮತ್ತು ಉದ್ದಿನ ಬೇಳೆ ನಾನು ಮಿಕ್ಸಿ ಜರಿಗೆ ಹಾಕ್ತಿದ್ದೇನೆ. ನೆಕ್ಸ್ಟು ಇದಕ್ಕೆ ನೀವು ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪನೇ ಹಾಕಿ. ನಮ್ಮದು ಪೇಸ್ಟ್ ರೆಡಿ ಆಯಿತು, ಒಂದು ನನ್ನ ಬೌಲಿಗೆ ಹಾಕ್ತಿದ್ದೇನೆ. ಈಗ ನಾನೀಗ ಇದಕ್ಕೆ ಸೋಡಾ ಪೌಡರು ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ಈಗೇನೇ ಇರಬೇಕು ಪೇಸ್ಟು, ದಪ್ಪನೇ ಇರಬೇಕು, ತುಂಬ ತೆಳು ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಸೋಡಾ ಪೌಡರ್ ಹಾಕಿ ಪುಡಿ ಹಾಕಿ. ನೆಕ್ಸ್ಟ್ ನಾನು ಕಲರು ಪುಡಿಯನ್ನು ಹಾಕ್ತೇನೆ, ಸ್ವಲ್ಪ ಕಲರ್ ಬರಲಿಕ್ಕೆ ಮಾತ್ರ. ನೋಡಿ ನಾನು ಪೇಸ್ಟ್ ರೆಡಿ, ಎಲ್ಲ ಏನು ನಾನು ಇದು ಫ್ರೈ ಮಾಡಲಿಕ್ಕೆ ತಗೊಂಡು ಹೋಗ್ತಿದ್ದೇನೆ. ಈಗ ಇದಕ್ಕೆ ಜೇನುಂಡೆ ಹಾಕ್ತಿದ್ದೇನೆ ಫ್ರೈ ಮಾಡಲಿಕ್ಕೆ. ಕೈಯಲ್ಲಿ ಕೂಡ ಹಾಕ್ಬೋದು. ಸ್ಪೂನಲ್ಲಿ ನಿಮಗೆ ತೋರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್. ಈಗ ಫ್ರೈ ಆಯಿತು, ನಾನು ತೆಗಿತಿದ್ದೇನೆ ಇದನ್ನು. ಇದಕ್ಕೆ ಬೇಕಿದ್ರೆ ನೀವು ಏಲಕ್ಕಿ ಪುಡಿ ಹಾಕ್ಬೋದು ಸ್ವಲ್ಪ ಟೇಸ್ಟಿಗೆ. ನಾನು ಇದಕ್ಕೆ ಏಲಕ್ಕಿ ಪೌಡರು ಹಾಕಿದೆ. ನಮ್ಮದು ಜೇನುಂಡೆ ರೆಡಿ ಆಗಿದೆ. ಈಗ ನಾನು ಸಕ್ಕರೆ ಪಾಕಕ್ಕೆ ಹಾಕ್ತಿದ್ದೇನೆ ನೋಡಿ. ನಾನೀಗ 1-2-3 ನಿಮಿಷ ಈಗನೇ ಬಿಟ್ಟು ಬಿಡಿದೆ ಈ ಪಾಕದಲ್ಲಿ. ಮತ್ತೆ ನೀವು ತೆಗೆದು ಒಂದು ಪ್ಲೇಟಿಗೆ ಹಾಕಿರಿ ನೋಡಿ ಫ್ರೆಂಡ್ಸ್. ಈಗ ನಾನು 1 ಪ್ಲೇಟಿಗೆ ಹಾಕ್ತಿದ್ದೇನೆ, 2 ನಿಮಿಷ ಆಯಿತು ನೋಡಿ. ಈಗ ಸಕ್ಕರೆ ಪುಡಿ ಅಂತ ಕೊಂಡಿದ್ದೇನೆ ಜಸ್ಟ್. ಆಗ ಸಕ್ಕರೆ ಪಾಕ ಎಲ್ಲ ತೆಗೆದು ಇನ್ನೊಂದು ಪ್ಲೇಟಿಂದ ತೆಗೆದು ಈಗ ನಾನು ಹೀಗೆ ಜಸ್ಟ್ ಹೀಗೆ ಮಾಡ್ತಿದ್ದೇನೆ. ಇದು ಸಕ್ಕರೆಯಲ್ಲಿ ರೋಲ್ ಮಾಡ್ತಿದ್ದೇನೆ, ಟೇಸ್ಟಿ ಹಾಕ್ತೇನೆ. ಜೇನುಗೂಡು ರೆಡಿ ಆಗಿದೆ. ನಾನು 1-10 ನಿಮಿಷ ಫ್ರೀಸರಲ್ಲಿ ಇಟ್ಟಿದ್ದೇನೆ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಲಿಕ್ಕೆ, ಇಲ್ಲದಿದ್ದರೆ ಅದು ಸಾಫ್ಟ್ ಆಗ್ತದೆ. ಅದಕ್ಕೋಸ್ಕರ ನೀವು 10 ನಿಮಿಷ ಇಡೀರಿ ಫ್ರೀಸರಲ್ಲಿ. ಹಾಗೆ ಏನಿಲ್ಲ, ಸುಲಭ. ನನ್ನ ಕಲರ್ ನಾನು ಮಾತ್ರ ಸ್ವಲ್ಪ ಹಾಕಿದ್ದೇನೆ, ನೀವು ಬೇಕಾದರೆ ಹಾಕಿರಿ. ಇದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು.